ನಮಸ್ಕಾರ ವೀಕ್ಷಕರೇ, ನಾನು ಜಾನ್ವಿ ಜ್ಯೋತಿ. ನಯಾ ಟಿವಿ ಮೂಲಕ ನಿಮಗೊಂದಷ್ಟು ನೀತಿ ಕಥೆಗಳನ್ನ ಹೇಳೋದಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ನಾನು ಹೇಳಕ್ಕೆ ಹೊರಟಿರೋಂಥ ಕತೆ, ಒಂದೂರಲ್ಲಿ ಒಬ್ಬ ಬಲಶಾಲಿ ರಾಜ ಇದ್ನಂತೆ. ಅವನಿಗೆ ಒಬ್ಬಳೇ ಒಬ್ಳು ಪುತ್ರಿ, ಅವಳು ಯುವರಾಣಿ ಕೂಡ ಆಗಿದ್ಲು. ಅವಳ ಹೆಸರು ಬನ್ಸಾರಿ ಅಂತ. ಅವಳಿಗೆ ತುಂಬ ಆಸಕ್ತಿ ಇದ್ದ ವಿಷಯ ಏನಂದರೆ ವ್ಯವಸಾಯ. ಯಾವಾಗಲೂ ನಾನು ವ್ಯವಸಾಯ ಮಾಡಿ ರೈತ ಆಗಬೇಕು ಅನ್ನೋದು ಅವಳು ದೊಡ್ಡ ಕನಸಾಗಿತ್ತಂತೆ. ಈ ವಿಷಯ ರಾಜನಿಗೆ ಗೊತ್ತಾಗಿ ರಾಜ ತುಂಬ ಕೋಪಿಷ್ಟ ಆಗಿಬಿಡ್ತಾನೆ. ಯಾಕೆ ಯುವರಾಣಿ ಆಗಿದ್ದರೂ ನನ್ನ ಮಗಳು ರೈತ ಆಗಬೇಕು ಅಂತ ಇಷ್ಟಪಡ್ತಾಳಲ್ಲ, ಇವಳಿಗೇನಾದರೂ ಒಂದು ಪಾಠ ಕಲಿಸ್ಬೇಕು ಈ ವಿಷಯವಾಗಿ ಅಂತ ಯೋಚನೆ ಮಾಡಿ ರಾಣಿನ, ನೀನು ಏನು ಹಣ ಐಶ್ವರ್ಯ ಇಲ್ದಿದ್ರೆ ನೀನು ಏನು ಬದುಕಕ್ಕೆ ಆಗೋದಿಲ್ಲ, ನೀನು ರೈತೆಯಾಗಿ ಬದುಕಕ್ಕಂತೂ ಖಂಡಿತ ಆಗೋದಿಲ್ಲ, ನೀನು ಮನೆ ಬಿಟ್ಟು ಹೋಗು ಅಂತ ಮನೆ ಬಿಟ್ಟು ಕಳಿಸ್ಬಿಡ್ತಾಳಂತೆ. ಕಳಿಸ್ಬಿಟ್ಟು ಇವಳೇನು ಮಾಡ್ತಾಳೆ, ಒಂದು ಕಾಡು ಮಧ್ಯೆ ನಡ್ಕೊಂಡು ಹೋಗಿ ಅಲ್ಲಿ ಒಂದು ಪುಟ್ಟ ಜಾಗ ನೋಡ್ತಾಳೆ. ಅಲ್ಲಿ ಅವಳೇ ಒಂದು ಚಿಕ್ಕ ಗುಡಿಸ್ಲನ್ನ ಕಟ್ಕೊಳ್ತಾಳೆ. ಕಟ್ಕೊಂಬಿಟ್ಟು ಆ ಕಡೆ ಒಂದಷ್ಟು ಜಾಗ ಇರುತ್ತೆ, ಅಲ್ಲಿ ವ್ಯವಸಾಯ ಮಾಡ್ಬೋದು, ಈ ಜಾಗ ಚೆನ್ನಾಗಿದೆ ಅಂತ ಯೋಚನೆ ಮಾಡಿ ಕೂತ್ಕೊಂಡಿರ್ತಾಳೆ. ಆವಾಗ ಅವಳಿಗೆ 3 ಜನ ಸ್ನೇಹಿತರು ಸಿಗ್ತಾರೆ. ಯಾರಪ್ಪ ಅಂದರೆ, ಮೊದಲನೇವನು ಬೆಕ್ಕು, ಎರಡನೇವನು ಜೇಡ, ಮೂರನೇವನು ಗಿಳಿ. ಹೀಗೆ ಈ ಸ್ನೇಹಿತರ ಜೊತೆ ಅವಳು ವ್ಯವಸಾಯ ಆರಂಭಿಸ್ತಾಳೆ. ಅವಳು ಏನೇನು ನೆಡಬೇಕು ಅಂದ್ಕೊಂಡಿರ್ತಾಳೆ. ಅವಳು ರಾಜ್ಯದಿಂದ ಬರ್ತಾನೆ ಆ ಬೀಜಗಳನ್ನ ತೊಗೊಂಡು ಬಂದಿರ್ತಾಳೆ. ಆ ಬೀಜನ ಬಿತ್ತನೆ ಮಾಡ್ತಿರ್ತಾಳೆ. ಆವಾಗ ಈ ಬೆಕ್ಕೇನು ಮಾಡುತ್ತೆ, ಆ ಜಾಗದಲ್ಲಿ ಯಾವುದಾದ್ರು ಇಲಿ ಬಂದು ಏನಾದ್ರು ಕಾಟ ಕೊಟ್ಟರೆ ಅದನ್ನು ಕೊಂದು ಆ ಇಲಿನ ಓಡಿಸುತ್ತೆ. ಈ ಜೇಡ ಏನು ಮಾಡುತ್ತೆ, ಅವಳು ಕಟ್ಟಿರ್ತಾಳಲ್ಲ ಆ ಒಂದು ಚಿಕ್ಕ ಗುಡಿಸಲು, ಅದನ್ನು ಕಾಯ್ತಾ ಇರುತ್ತೆ. ಈ ಗಿಳಿ ಏನು ಮಾಡುತ್ತೆ, ರಾಜ್ಯದಲ್ಲಿ ಏನೇನು ವಿಚಾರ ನಡೀತಿರುತ್ತೆ ಆ ಸುದ್ದಿನೆಲ್ಲ ಕೇಳಿಸ್ಕೊಂಡು ಬಂದು ರಾಣಿಗೆ ಬಂದು ಆ ವಿಚಾರನೆಲ್ಲ ಹೇಳ್ತಾ ಇರುತ್ತೆ. ಹೀಗೆ ಜೀವನ ಸಾಗಿಸ್ತಾ ಇರ್ತಾರೆ. ಬೆಳೆ ಎಲ್ಲ ಬೆಳೆಯುತ್ತೆ. ಅದನ್ನು ಎಲ್ಲ ತಗೊಂಡು ಅವಳು ಕೆಲವ್ರಿಗೆ ದಾನ ಮಾಡ್ತಿರ್ತಾಳೆ, ಕೆಲವ್ರನ್ನ ಬಳಸ್ಕೊತಿರ್ತಾಳೆ. ಹೀಗೆ ಮತ್ತೆ ಇನ್ನೊಂದು ಬೀಜನ ಬಿತ್ತು ವ್ಯವಸಾಯ ಮಾಡ್ತಾ ಇರ್ತಾಳೆ. ಈ ವಿಷಯ ರಾಜನ ಕಿವಿಗೆ ಬಿದ್ದು, ಇನ್ನೇ ಅವಳಿಗೆ ಬುದ್ಧಿ ಬಂದಿಲ್ವ, ಚೆನ್ನಾಗೇ ಇದ್ದಾಳಲ್ಲ ಅಂದ್ಬಿಟ್ಟು ಇಂದ್ರದೇವನ ಹತ್ರ ಓಡೋಗ್ತಾನೆ. ಓಡೋಗ್ಬಿಟ್ಟು ಇಂದ್ರದೇವನ ಹತ್ರ ಕೇಳ್ತಾನೆ, ಹೀಗೆ ನನ್ನ ಯುವರಾಣಿ ಇದ್ದಾಳಲ್ಲ, ನನ್ನ ಮಾತೇ ಕೇಳ್ತಿಲ್ಲ, ಏನಾದ್ರು ಒಂದು ಉಪಾಯ ಮಾಡಿ ಅವಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ಇಂದ್ರನ ಹತ್ರ ಕೇಳ್ಕೊಂಡಾಗ, ನೀನು ವರಿ ಮಾಡಬೇಡ, ಬರಗಾಲನ ಬರೆಸ್ತೀನಿ, ಆವಾಗ ಅವಳು ಯಾವ ಬೆಳೆನೂ ಬೆಳೆಯೋದಕ್ಕೆ ಆಗಲ್ಲ ಅಂತ ಈ ಇಂದ್ರದೇವ ರಾಜನಿಗೆ ಹೇಳಿ ಕಳಿಸ್ತಾನೆ. ಈ ವಿಷಯನ ಗಿಳಿ ಕೇಳಿಸ್ಕೊಂಡು ತಕ್ಷಣವೇ ಬಂದು ಯುವರಾಣಿ ಬನ್ಸಾರಿಗೆ ಹೇಳ್ತಾನೆ. ಆವಾಗ ಯುವರಾಣಿ ಏನು ಮಾಡ್ತಾಳೆ, ಓ ಬರ ತರಿಸ್ತಾರಲ್ವ, ನಾವೇನು ಮಾಡೋಣ, ಈ ಬೀಜ ಅಥವಾ ಗಿಡ ಏನೇನು ಬೆಳೆದಿದೆ ಅದನ್ನೆಲ್ಲ ಎತ್ಕೊಂಡೋಗಿ ನದಿ ದಡ ಇರುತ್ತಲ್ಲ ಅಲ್ಲಿ ಬೆಳೆಸೋಣ ಅಂತ ಅವಳು ಯೋಚನೆ ಮಾಡಿ ಅಲ್ಲಿ ಎಲ್ಲ ಬೆಳೆಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಈ ಇಂದ್ರದೇವ ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಬರಗಾಲ ಬರುತ್ತೆ, ಎಲ್ಲ ಏನೇನು ಬಿತ್ತನೆ ಮಾಡಿರ್ತಾನೆ, ಏನೇನು ಗಿಡ ಎಲ್ಲ ಬೆಳೆದಿರುತ್ತೆ ಎಲ್ಲ ಒಣಗೋಗಿ ಒಂದು ಫಲನೂ ಬಿಟ್ಟಿರಲ್ಲ. ಆದರೆ ಈ ಯುವರಾಣಿ ಮಾತ್ರ ಬೆಳೆಸಿರ್ತಾಳಲ್ಲ, ಅದು ತುಂಬ ಚೆನ್ನಾಗಿ ಬೆಳೀತಾ ಇರುತ್ತೆ. ಯಾಕಂದರೆ ಅವಳು ಯೋಚನೆ ಮಾಡಿ ಆ ಗಿಡಗಳನ್ನ ನದಿ ದಡದಲ್ಲಿ ತೊಗೊಂಡೋಗಿ ಬೆಳೆಸ್ತಾಳೆ. ಇದನ್ನು ಮತ್ತೆ ನೋಡಿ ರಾಜ ಏನು ಮಾಡ್ತಾನೆ, ಇವಳಿಗಿನ್ನೂ ಬುದ್ಧಿ ಬಂದಿಲ್ವಾ, ಒಂದು ಕೆಲಸ ಮಾಡೋಣ, ಎಲ್ಲ ಕಡೆ ಆ ಫ್ಲಡ್. ಇಂದ್ರದೇವ ಯೋಚನೆ ಮಾಡಿ, ಸರಿ ಇವಳಿನ್ನೂ ಬುದ್ಧಿ ಕಲ್ತಿಲ್ವಾ ಅಂದ್ಬಿಟ್ಟು ಪ್ರವಾಹನ ಬರ್ಸೋಣ ಅಂತ ಅವ್ನು ಯೋಚನೆ ಮಾಡಿ ಯಾರಿಗೂ ಹೇಳ್ತಿದ್ದನ್ನು ಗಿಳಿ ಕೇಳಿಸ್ಕೊಂಡು ಮತ್ತೆ ಹೋಗಿ ಯುವರಾಣಿ ಹತ್ರ ಈ ವಿಷಯವನ್ನೆಲ್ಲ ತಿಳಿಸ್ಬಿಡುತ್ತೆ. ಆವಾಗ ಯುವರಾಣಿ ಉಪಾಯನ ಹುಡುಕಿ ಏನು ಮಾಡ್ತಾಳೆ, ಎಲ್ಲ ಅವಳು ಬಿತ್ತನೆ ಎಲ್ಲ ತೊಗೊಂಡು ಹೋಗಿ ಆ ಬೆಟ್ಟದ್ದು ತುದಿ ಇರುತ್ತಲ್ಲ ಜಾಗ ಅಲ್ಲಿ ಹೋಗಿ ಬಿತ್ತನೆನ ಮಾಡ್ತಾಳೆ. ಈ ಇಂದ್ರದೇವ ಎಲ್ಲ ಕಡೆ ಪ್ರವಾಹನ ಬರೆಸ್ತಾನೆ, ಎಲ್ಲ ಕಡೆ ನೀರು. ಆದರೆ ಇವಳು ಬೆಳೆಸಿರ್ತಾಳಲ್ಲ ಗಿಡ, ಅಲ್ಲಿ ಮಾತ್ರ ಆ ನೀರಿರಲ್ಲ. ಯಾಕಂದರೆ ಅದನ್ನೆಲ್ಲ ಬೆಟ್ಟದ ಹರ್ಕೊಂಡು ಕೆಳಗೆ ಬಂದ್ಬಿಟ್ಟಿರುತ್ತೆ, ಅಲ್ಲೆಲ್ಲ ಜಾಸ್ತಿ ಸ್ಟೇ ಆಗಿರೋದಿಲ್ಲ. ಇದನ್ನು ನೋಡಿ ಇಂದ್ರದೇವ ಏನು ಮಾಡ್ತಾನೆ, ಇನ್ನೂ ಇವಳು ಬುದ್ಧಿ ಬಂದಿಲ್ವಲ್ಲ, ಏನು ಮಾಡಲಿ ಅಂತ ಉಪಾಯನ ಉಪಯೋಗಿಸಿ, ಸರಿ ಇವಾಗ ಪಕ್ಷಿಗಳನ್ನೆಲ್ಲ ಕಳಿಸ್ಬಿಡ್ತೀನಿ, ಈ ಪಕ್ಷಿಗಳೆಲ್ಲ ಅವಳು ಏನೇನು ಬೆಳೆ ಬೆಳೆಯುತ್ತಾನೆ ಅದನ್ನೆಲ್ಲ ತಿಂದು ನಾಶ ಮಾಡಿಬಿಡುತ್ತೆ ಅಂತ ಮತ್ತೆ ಏನು ಮಾಡ್ತಾನೆ, ಈ ಪಕ್ಷಿನ ಕಳಿಸ್ತಾನೆ. ಈ ವಿಷಯನ ಮತ್ತೆ ಗಿಳಿ ಕೇಳಿಸ್ಕೊಂಡು ಮುಂಚೆನೇ ಯುವರಾಣಿಗೆ ಹೇಳಿಬಿಟ್ಟಿರುತ್ತೆ. ಸೊ ಇವಾಗ ಏನು ಮಾಡುತ್ತೆ, ಈ ಜೇಡ ಇರುತ್ತಲ್ಲ ಎಲ್ಲ ಕಡೆ ಇದನ್ನು ಗಿಡಿ ಬಂದು ಯುವರಾಣಿ ಹತ್ರ ಹೇಳ್ತೆ. ಆಗ ಯುವರಾಣಿ ಉಪಾಯನ ಉಪಯೋಗಿಸಿ ಜೇಡನ ಕರೆದು, ಬಾಯಿಲಿ ಈ ಪಕ್ಷಿಗಳೆಲ್ಲ ಬಂದು ನನ್ನ ಬೆಳೆನ ತಿನ್ಬಿಡುತ್ತೆ, ಅದಕ್ಕೆ ನೀನು ಆದಷ್ಟು ಬೇಗ ನಿನ್ನ ಜೇಡದ ಬಲೆಗಳನ್ನ ಕಟ್ಬಿಡು ಎಲ್ಲ ಕಡೆ ಅಂತ ಹೇಳಿದಾಗ ಎಲ್ಲ ಕಡೆ ಕಟ್ಬಿಡುತ್ತೆ. ಈ ಪಕ್ಷಿಗಳನ್ನೆಲ್ಲ ಕಳಿಸಿದ್ರೂ ಪಕ್ಷಿ ಯಾವ ಬೆಳೆನೂ ತಿನ್ನೋದಕ್ಕಾಗಲ್ಲ. ಈ ಇಂದ್ರದೇವ ತುಂಬ ಸುಸ್ತಾಗಿ ರಾಜನ ಕರೆಸ್ಕೊಂಡು, ನೋಡು ನಾವು ಎಷ್ಟು ತೊಂದರೆ ಕೊಟ್ರೂ ಯುವರಾಣಿ ಅವಳು ಬುದ್ಧಿಶಕ್ತಿ ಉಪಯೋಗಿಸ್ಕೊಂಡು ಗಿಡಗಳನ್ನ ಹಾಳಾಗ್ದಂಗೆ ನೋಡಿಕೊಂಡ್ಳು, ಇವಳು ತುಂಬ ಬುದ್ಧಿವಂತೆ, ಇದರಿಂದ ಇವಳು ತುಂಬ ಚೆನ್ನಾಗಿ ಬೆಳೀತಾ ಇದ್ದಾಳೆ, ನೋಡು ಇವಳು ಬೆಳೆನ ಬೆಳೆಸೋದಲ್ಲದೆ ಆ ಬಂದಿದ್ದ ಫಲನ ಎಲ್ರಿಗೂ ರಾಜ್ಯದಲ್ಲಿ ಹಂಚ್ತಾ ಇದ್ದಾಳೆ, ನೀನು ತುಂಬ ಅದೃಷ್ಟ ಮಾಡಿದ್ದೆ ಇಂಥ ಮಗಳನ್ನ ಪಡೆಯೋದಕ್ಕೆ ಅಂತ ಇಂದ್ರದೇವ ಅವಳಿಗೆ ವರ ಕೊಟ್ಟು ರಾಜನಿಗೆ ಅರಿವು ಮೂಡಿಸ್ತಾನೆ. ರಾಜ ಓಡ್ ಬಂದು ಯುವರಾಣಿ ಹತ್ರ, ಮಗಳೇ ನಾನು ಮಾಡಿದ್ದು ತುಂಬ ತಪ್ಪಾಯಿತು, ನಿನ್ನ ಬುದ್ಧಿಶಕ್ತಿನ ನಾನು ತುಂಬ ಕಡೆಗಣಿಸ್ಬಿಟ್ಟೆ, ಯಾವತ್ತೂ ಅಷ್ಟೇ ಇನ್ನೂ ನೀನು ಇಷ್ಟ ಬಂದಿರೋ ಕೆಲಸನೇ ಮಾಡೋ ಬೇರೆದಕ್ಕೆ ಯಾವುದಕ್ಕೂ ನಿನಗೆ ಒತ್ತಾಯ ಮಾಡೋದಿಲ್ಲ ಅಂತ ರಾಜ ಯುವರಾಣಿನ ಅಲ್ಲೇ ಬಿಟ್ಟು ಹೊರಟೋಗ್ತಾನೆ. ಯುವರಾಣಿ ಅವಳು ಮಾಡ್ತಿದ್ದಿನ ಕೆಲಸನೇ ಇನ್ನೂ ಹೆಚ್ಚಾಗಿ ಮಾಡಿ ಅವರ ಸ್ನೇಹಿತರ ಜೊತೆ ತುಂಬ ಖುಷಿ ಖುಷಿಯಿಂದ ಜೀವನ ಸಾಗಿಸ್ಕೊಂಡಿರ್ತಾಳೆ. ಈ ಕಥೆಯಿಂದ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ವೀಕ್ಷಕರೇ, ಯಾವತ್ತೂ ಅಷ್ಟೇ ಎಷ್ಟೇ ತೊಂದರೆ ಬಂದ್ರೂ ನಿಮ್ಮ ಬುದ್ಧಿಶಕ್ತಿನ ಕಳ್ಕೊಬೇಡಿ, ಬುದ್ಧಿಶಕ್ತಿನ ಉಪಯೋಗಿಸ್ಕೊಂಡು ಆ ಕಷ್ಟಗಳನ್ನ ಹೇಗೆ ನಾವು ಎದುರಿಸ್ಬೋದು ಅನ್ನೋದನ್ನು ಯೋಚನೆ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಕತೆ ನಿಮಗಿಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಯಾ ಟಿವಿ, ಥ್ಯಾಂಕ್ ಯು.